ಸೊ ಮಸಾಲ ಚಾಯ್ ಮೀಡಿಯಾ ಅವರ ಆಫೀಸ್ ಹತ್ರ ಬಂದಾಯ್ತು. ರಂಗನಾಥ್ ಪ್ರೊ ನೀವು ಆಲ್ರೆಡಿ ನೋಡಿರ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಯಾವ ಏರಿಯಾ? ವಿಜಯಂಟೆಂಟ್ ಎಲ್ಲ ಓಕೆನಾ? ಎಷ್ಟಾಗ್ತಿದ್ಯಾ? ಏನಾರ ತಪ್ಪಿತ್ತು ಅಂದ್ರೆ ಹೇಳಿ ದಯಮಾಡಿ ಕಮೆಂಟ್. ಅಂಜಲಿ ನಗರದಲ್ಲಿ ರೈಟ್ ತಗೊಂಡ್ರೆ ಗೋರಿಪಾಳ್ಯದ ಗಲ್ಲಿಯೊಳಗೆ ಹೌದಾ? ಅಂದ್ರೆ ನಾನು ಮಸಾಲ ಚಾಯ್ ಮೀಡಿಯಾ ಆಫೀಸ್ ಅಂತ ಹೇಳಿ ಬಂದೆ. ಓಕೆ, ಬಂದ್ರೆ ಈ ಕಡೆ ಒಂದು ಚಿಕ್ಕ ಪ್ರಪಂಚ. ಓಕೆ, ನಮ್ದು ಎಡಿಟಿಂಗ್ ಮಾಮೂಲಿ ಅಥವಾ ಈ ಫೀಲ್ಡ್ ಅಲ್ಲಿ ಇರೋರು ಒಂದೊಬ್ರಿಗೆ ಸೀಕ್ರೆಟ್ ಗೊತ್ತಾದ್ರೆ ಇನ್ನೊಬ್ರಿಗೆ ಬಿಟ್ಕೊಡಲ್ಲ. ಕಿರಣ್ ಅವರಲ್ಲಿ ಇನ್ನೊಂದು ಇಷ್ಟವಾಗಿದ್ದ ವಿಚಾರ ಏನಂದ್ರೆ, ಅವ್ರು ಏನಾದ್ರೂ ಒಂದು ಹೊಸ ಟೆಕ್ನಿಕ್ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಂದ್ರೆ ಟಕ್ ಅಂತ ನನಗೆ ಫೋನ್ ಮಾಡ್ತಾರೆ. ಸೊ ಸಿಮಿಲರ್ಲಿ ನಾಲೆಡ್ಜ್ ಶೇರಿಂಗ್ ಆಗ್ತಾ ಇರುತ್ತೆ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನೀವು ಹಳೆ ವಿಡಿಯೋದಲ್ಲಿ ನಾನು ಇಲ್ಲಿ ಅಂದರೆ ಚಾರ್ಲಿ ಮೂವಿದು ಟ್ರೈಲರ್ ರಿಲೀಸ್ ಇವೆಂಟ್ಗೆ ಬಂದಿದ್ದೆ. ಸೊ ಅದು ಹಳೆ ವ್ಲಾಗ್ ಅಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಈಗ ಇಲ್ಲಿಂದ ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಸಾಲ ಚಾಯ್ ಮೀಡಿಯಾ ಇದೆಯಲ್ಲ ಅವರ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ, ಇಲ್ಲೇ ಅದು ಟ್ರೈಲರು ರಿಲೀಸ್ ಆಗಿದ್ದ ಜಾಗ, ಶಂಕರ್ ನಾಗ್ ಥಿಯೇಟ್ರು ಅಂತಂದ್ಬಿಟ್ಟು. ಸೊ ಇಲ್ಲೇ ರಕ್ಷಿತ್ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು, ಫುಲ್ಲು ಟೀಮ್ ಏನಿದೆಯೋ ಎಲ್ಲ ಫುಲ್ಲು ಸಿಕ್ಕಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತುಕತೆ ನೀವು ಆಲ್ರೆಡಿ, ನಾವು ಡೈರೆಕ್ಟ್ರ್ ಸರ್ ಜೊತೆ ಎಲ್ಲ ಮಾತಾಡಿದ್ದೀವಲ್ಲ ಆ ವ್ಲಾಗ್ಸೆಲ್ಲ ಈಗ ಆಲ್ರೆಡಿ ನೀವು ನೋಡಿರ್ತೀರ. ಇಷ್ಟು ಹೇಳ್ತಾ ಈಗ ಬನ್ನಿ, ನಾವು ಸೀದಾ ಮಸಾಲ ಚಾಯ್ ಮೀಡಿಯಾ ಅವರ ಆಫೀಸ್ ಕಡೆಗೆ ಹೊರಟು ಬಿಡುವ. ಅಂದರೆ ಫಸ್ಟು ಟೈಮು ನಾನು ಒಂದು ಮೂವಿ ಟ್ರೈಲರ್ ಇವೆಂಟ್ಗೆ ಅಂತೇಳಿ ಬಂದಿದ್ದು, ಟ್ರೈಲರ್ ಲಾಂಚ್ ಇವೆಂಟ್ಗೆ ಅಂತ ಬಂದಿದ್ದು. ಒಳ್ಳೆ ಖುಷಿ ಕೊಡ್ತು ಮಾತ್ರ, ಸುಮ್ಮನೆ ಹೇಳೋದಲ್ಲ. ಇವರು ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ, ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಬ್ರೋ, ಫುಲ್ ಎಲ್ಲ ಕವರ್ ಆಗಿಬಿಟ್ಟಿದ್ದಾರೆ. ಯಾರು ಅಂತಂದರೆ ನಮ್ಮ ರಂಗನಾಥ್ ಬ್ರೋ, ಮಸಾಲ ಚಾಯ್ ಮೀಡಿಯಾ ನೀವು ನೋಡಿದ್ದೀರಾ ಅಲ್ವಾ? ಸೊ ಅವರ ವೀಡಿಯೋಗಳೇ ಇವ್ರು ಮಾಡೋದು ಆಯಿತಾ ಬ್ರೋ? ಹೋಣ, ಪ್ರೀತಿಯಿಂದ ಕರೆದಿದ್ದೀರಾ ಆಫೀಸ್ಗೆ. ಕಿರಣ್ ಅವ್ರು ಹಿಂಗಿದ್ದಾರೆ ಅಂತಲ್ಲ, ಅವರಲ್ಲಿ ಜ್ಞಾನ ಭಂಡಾರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋ ಮಾಡ್ತೀನಿ. ಅಯ್ಯಯ್ಯೋ, ನಡ್ರಿ ನಡ್ರಿ, ಏನೋ ದೇವ್ರ ಆಶೀರ್ವಾದ ಅಷ್ಟೇ, ಇನ್ನೇನಿಲ್ಲ. ಮೃದುವಾಗಿ ನಯವಾಗಿ ಮಾತಾಡ್ತಾ ಹೋದರೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದಷ್ಟೇ ನನ್ನ ಲೈಫಲ್ಲಿರೋ ಕಾನ್ಸೆಪ್ಟು. ಅಟ್ಲೀಸ್ಟು ಬಂದಲ್ಲ ಇಲ್ಲಿ, ಇಲ್ಲಿವರೆಗೂ ಬಂದಲ್ಲ, ಕಷ್ಟಪಟ್ಟು ಬಂದಲ್ಲ ಅನ್ನೋದು ನಿಜ. ನನ್ನ ಬಗ್ಗೆ ನನಗೆ ಒಂದು ಅದೊಂದು ಹೆಮ್ಮೆ ಇದೆ, ಯಾಕಂದರೆ ಒಂಥರ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಲೇಸಾಗೆ ಬೆಳ್ಕೊಂಬಂದಿದ್ದೀನಿ. ಬಟ್ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ರಫಾಗೂ ಆಡಿದ್ದೀನಿ ಕಾಲೇಜ್ ಟೈಮ್ಸಲ್ಲೆಲ್ಲ. ಬಟ್ ಅದು ಹುಡುಕ್ ಬುದ್ಧಿ, ಅದು ಆ ಟೈಮಲ್ಲಿ ಹಂಗೆ ಇರಬೇಕು ನಾವು. ಬಟ್ ಎಲ್ಲ ಟೈಮಲ್ಲೂ ಹಂಗೆ ಇತ್ತು ಅಂತಂದರೆ ಆಗಲ್ಲ, ಕರೆಕ್ಟ್ ಅಲ್ವಾ? ನಾವು ಯಾವ್ಯಾವ ವಯಸ್ಸಲ್ಲಿ ಹೆಂಗೆ ಹೆಂಗೆ ಇರಬೇಕು ಹಂಗೆ ಹಂಗಿದ್ದು ಜೀವನನ ಮುಂದಕ್ಕೆ ಸಾಗಿಸ್ತಾ ಹೋದರೆ ನಮ್ಮಂಥ ಒಳ್ಳೆ ಹುಡುಗರು ಇನ್ನೊಂದಿಲ್ಲ, ಏನಂತೀರಾ? ಸೊ ಈಗ ನಾನು ಸಹಿತ ಒಳ್ಳೆ ಹುಡುಗ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಅಲ್ವಾ ನಿಮ್ಮನ್ನು ನಿಮ್ಮ ಪ್ರೀತಿನ ಗಳಿಸಿರೋಕ್ಕೆ ಸಾಧ್ಯ ಆಗಿರೋದು. ಸೊ ಇಲ್ಲಿವರೆಗೂ ಬಂದಿರೋದು. ಸೊ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ, ಮತ್ತು ಒಳ್ಳೊಳ್ಳೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಹಿಂಗೆ ಬೆಳವಣಿಗೆ ಮುಂದಕ್ಕೆ ಹೋಗ್ತಾ ಇರಬೇಕು, ಒಟ್ಟಿನಲ್ಲಿ ನಿಲ್ಲಬಾರ್ದು ಅನ್ನೋದು ನನ್ನ ತಲೆಯಲ್ಲಂತೂ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಈಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 1:30 ಆಗಿದೆ. ಅಂತಂದರೆ ನೀವು ಹಳೆ ವಿಡಿಯೋನ ನೋಡಿದ್ರೆ ಅದೇ ದಿನದ ವಿಡಿಯೋ ಇದು, ಬಟ್ ಕಂಟಿನ್ಯೂಷನ್ ಆಗುತ್ತೆ. ಸೊ ಈಗ ಮಸಾಲ ಚಾಯ್ ಮೀಡಿಯಾ ಇದೆಯಲ್ಲ ಅವ್ರ ಆಫೀಸ್ಗೆ ಹೋಗಿ ಒಂದಷ್ಟು ಮಾತುಕತೆ ಆಡಿಕೊಂಡು ಕಷ್ಟ ಸುಖ ಹಂಚ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಮುಂದೆ ಇದ್ದಾರೆ ಬ್ರೋ, ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಹೋಗೋದಷ್ಟೇ ಇವಾಗ ಕೆಲಸ. ಸೊ ಬ್ರೋ ಅವ್ರದ್ದು ಆಫೀಸ್ ಇರೋದು ಬಂದ್ಬಿಟ್ಟು ಎಲ್ಲಿ ಅಂದರೆ ವಿಜಯನಗರದಲ್ಲಂತೆ. ಸೊ ಈಗ ವಿಜಯನಗರ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇದು ದೊಡ್ಡ ಫ್ಲೈಓವರು, ಬಾಲಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರು. ಸೊ ಆ ಕಡೆಗೆ ಹೋದರೆ ನಮಗೆ KR ಮಾರ್ಕೆಟ್ ಸಿಗುತ್ತೆ, ಅದು ಮುಂದಗಡೆ ಸಿಗುತ್ತೆ. ಈ ಕಡೆ ಸ್ಟ್ರೈಟಾಗಿ ಹೋಯ್ತು ಅಂತಂದರೆ ದೀಪಾಂಜಲಿ ನಗರ, ಅಲ್ಲಿಂದ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ. ಮೇ ಬಿಗೆ ನಾವು ಹಂಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಆದರೆ ರಂಗನಾಥ್ ಬ್ರೋ ಹೇಳಿದ್ದು ಈ ಬಾಲಗಂಗಾಧರನಾಥ ಮೇಲ್ಸೇತುವೆ ಬಂದ್ಬಿಟ್ಟು ಬೆಂಗಳೂರಿನ ಅತಿ ದೊಡ್ಡ ಮೇಲ್ಸೇತುವೆ ಅಂತ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅಲ್ಲ ಒಬ್ರ ಜೊತೆ ಬಂದರೆ. ಸೊ ನೋಡಿ, ಇಲ್ಲಿ ದೀಪಾಂಜಲಿ ನಗರದಲ್ಲಿ ರೈಟಿಗೆ ತಗೊಂಡ್ರೆ ಸೀದಾ ಯಾವುದಿದು ಗೋರಿಪಾಳ್ಯದ ಗಲ್ಲಿಯೊಳಗೆ. ಹೇಳಿ ಬ್ರಾ, ಏನು ಸಮಾಚಾರ? ಹೌದಾ, ವಿಸ್ಮಯಕಾರಿಯಾ? ಒಟ್ಟಲ್ಲಿ ರೋಡ್ ತಾನೆ ಗೋರಿಪಾಳ್ಯದ ಗಲ್ಲಿಯೊಳಗೆ. ಓಕೆ, ಹೌದಾ? ಓಕೆ, ಬನ್ನಿ ಹಂಗಾರೆ. ಸೊ ನೋಡೋಣ ಗೋರಿಪಾಳ್ಯದಲ್ಲಿ ನಮ್ಮ ಒಂದು ಪಯಣ ಹೇಗಿರುತ್ತೆ, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೇ ಬಿಡುವ.
ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ನನ್ನ ಲೈಫ್ ಟೈಮಲ್ಲಿ ಈ ಕಡೆ ಏರಿಯಾಗೆ ಒಳಗಡೆಗೆ ಹೋಗ್ತಾ ಇರೋದು. ಬರ್ತಾ ರೋಡು ತುಂಬ ಚಿಕ್ಕದಾಗಿದೆ, ವಾಹನಗಳ ಒಂದು ಕಂಜೆಷನ್ ಕೂಡ ಜಾಸ್ತಿನೇ ಇದೆ ನೋಡಿ. ಸಿಂಗಲ್ ರೋಡ್ ಟೈಪ್ ಇದೆ ಇಲ್ಲಿ ಅಲ್ಲ. ಇನ್ನೊಂದು ಯಾವುದೋ ಅಜೆಂಟ್ಸೆಂಟ್ ಆಗಿರೋ ಒಂದು ಗಲ್ಲಿ ಕರ್ಕೊಬಂದರು, ಮತ್ತೆ ಎಲ್ಲೆಲ್ಲಿ ಕರ್ಕೋಗ್ತಾರೋ ಗೊತ್ತಿಲ್ಲಲ್ಲ. ಓಹೋ, ಇನ್ನೊಂದು ಸಣ್ಣ ಗಲ್ಲಿ, ಅದರ ಗಲ್ಲಿ ಒಳಗಡೆ ಗಲ್ಲಿ. ಬಟ್ ಹೆಂಗೆ ರೋಡ್ ಇಷ್ಟು ಸಣ್ಣ ಇದ್ರೆ ಮೇಂಟೈನ್ ಮಾಡೋದು ಹೆಂಗೆ ಅಂತ ನಾನು ಕೇಳೋದು ಅಲ್ಲ. ಚಿಕ್ಕ ರೋಡ್ ಆಯ್ತಪ್ಪ, ಮತ್ತೊಂದು ಗಲ್ಲಿನ ವಾ. ಏನು ಗುರು ಇದು ಕೂಡ ನಾವು ಆಟೋನ ಹಿಂದೆ ಕ್ಲಿಕ್ ಆಗುತ್ತಾ? ಆಗಲ್ಲ, ಸಾಧ್ಯನೇ ಇಲ್ಲ. ಬ್ರೋ ನಮಸ್ಕಾರ, ಒಂದೇ ನಿಮಿಷ. ಓ ಸೂಪರ್ ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಯಾವ ಏರಿಯಾ? ವಿಜಯನಗರನಾ? ಸೂಪರ್ ಅಣ್ಣ. ಓಕೆ, ನಾನು ಅದೇ ಬೆಂಗಳೂರು ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ. ಕಂಟೆಂಟ್ ಎಲ್ಲ ಚೆನ್ನಾಗಿದ್ದಾವ ಅಣ್ಣ? ಹಾಂ, ಕಂಟೆಂಟ್ ಎಲ್ಲ ಓಕೆನಾ? ಎಷ್ಟು ಆಗ್ತಿದ್ಯಾ? ಏನಾರು ತಪ್ಪಿತ್ತು ಅಂದರೆ ಹೇಳಿ, ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಣ್ಣ. ಹ್ಞೂ, ಮುಗಿಸ್ಕೊಂಬಂದೆ ಎಲ್ಲ ಮುಗಿಸ್ಕೊಂಬಂದೆ. 17 ದಿನ ಆಯಿತು ಅಣ್ಣ, ಇಲ್ಲಿಂದ ಶುರು ಮಾಡಿ 17 ಅಂದರೆ ಹೋಗಿದ್ದು ಬರಲಿಕ್ಕೆ ಟೋಟಲ್ 17 ದಿನ ಆಯಿತು ಬೆಂಗಳೂರು ಟು ಬೆಂಗಳೂರು. ಹ್ಞೂ, ಫುಲ್ಲು ಸ್ಪಿಟಿವರೆಗೂ ಹೋದ್ವಿ, ಲಡಾಖ್ ಹೋಗಕ್ಕೆ ಆಗಲಿಲ್ಲ, ರೋಡ್ ಬ್ಲಾಕ್ ಇತ್ತು. ಇನ್ನೊಂದು ಸಲ ಹೋಗೋದ ಅಂದ್ಬಿಟ್ಟು ಬಂದೆ. ನೀವು ಅಣ್ಣ ಆರಾಮ? ಏನು ಮಾಡೋದಣ್ಣ ನೀವು? ಹೌದಾ ಸರ್, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹಾಂ, ಸೂಪರ್ ಅಣ್ಣ, ಸೂಪರ್, ಥ್ಯಾಂಕ್ಸ್ ಅಣ್ಣ, ಖುಷಿ ಆಯಿತು. ಹ್ಞೂಣ್ಣ, ಹ್ಞೂ 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 ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು ಅಣ್ಣ? ರಾಘವೇಂದ್ರ. ಕಮೆಂಟ್ ಬೈಕ್ ಅಂದರೆ ಕ್ರೇಜ್. ಬೈಕು ತೊಗೊಂಡು ಆಲ್ಮೋಸ್ಟ್ 3 ವರ್ಷ ಆಯಿತು. ಬ್ಲೇಡು ಸಕ್ಕದಾಗಿ ಇಟ್ಟಿದ್ದೀರಣ್ಣ, ಗಾಡಿ ಒಳ್ಳೆ ಚೆನ್ನಾಗಿಟ್ಟಿದ್ದೀರಾ, ಏನು ಖುಷಿ ಆಯ್ತಣ್ಣ, ಖುಷಿ ಆಯಿತು. ಮಾತಾಡ್ಸಿದ್ರಲ್ಲ, ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಖುಷಿ ಆಯಿತು. ನಮ್ಮ ಊರವರಾ? ಗುಂಡ್ಲುಪೇಟೆ. ಹಾಂ, ನಮ್ಮ ಚಾಮರಾಜನಗರದವರು. ಓಕೆ ಓಕೆ ಓಕೆ. ಹಾಂ ಅಣ್ಣ, ಹ್ಞೂ ಹ್ಞೂ, ಬಾಯ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೊ ನಮ್ಮ ಕೆ ಕೆ ಎಫ್ ಸಿಕ್ಕಿ ಮಾತಾಡ್ಸಿದ್ರು. ಬ್ರಾ ಬನ್ನಿ, ಕೆ ಕೆ ಎಫ್ ಕೆ ಕೆ ಎಫ್ ಕೆ ಕೆ ಎಫ್ ಅದು ಕೆ ಜಿ ಎಫ್ ಇದು ಕೆ ಕೆ ಎಫ್ ಪ್ರೀತಿ, ಎಲ್ಲ ಇಲ್ಲದ ಪ್ರೀತಿ ನೋಡಿ. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೆ, ಪಾಪ ಬಂದು ಖುಷಿ ಖುಷಿಯಾಗಿ ಮಾತಾಡ್ಸ್ಕೊಂಡು ಹೋದರು. ಇಷ್ಟೇ ಸಾಕಲ್ವ ಮೋಟಿವೇಟ್ ಆಗೋಕ್ಕೆ? ಏನು ಅಂಥದ್ದು ಏನು ದೊಡ್ಡದಾಗಿ ಒಂದು ಮಾತಾಡಿಸ್ಬಿಟ್ರೆ ಪರವಾಗಿಲ್ಲ, ಕಂಟೆಂಟ್ ಮಾಡ್ತಿರೋದಕ್ಕೂ ಸಾರ್ಥಕ ಅನಿಸ್ಬಿಡುತ್ತೆ. ಥ್ಯಾಂಕ್ಸ್ ಸರ್. ನೀವು ಪ್ರೊಫೆಸರು ನೋಡಿ, ಅವರು ನಮ್ಮ ಕಂಟೆಂಟ್ನ ನೋಡ್ತಾರೆ. ಅಂದರೆ ಆಲ್ಮೋಸ್ಟ್ ಬೈಕ್ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕೆಂತಂದರೆ ಬೈಕ್ ತಗೋಬೇಕು ಅನ್ನೋ ಕ್ರೇಜು ಆಲ್ಮೋಸ್ಟ್ ಎಲ್ಲ ಹುಡುಗರಲ್ಲೂ ಇರುತ್ತೆ, ಈವನ್ ಹುಡುಗಿರಲ್ಲೂ ಇರುತ್ತೆ. ಬಟ್ ಆ ನಿಟ್ಟಲ್ಲಿ ಹುಡುಗರು ಜಾಸ್ತಿ ಅಂದ್ರೆ ತುಂಬ ಜೆನ್ಸು ನನ್ನ ಚಾನಲ್ನ ಅಂದರೆ ತುಂಬ ಜನ ನೋಡ್ತಾರೆ. ಸೊ ಹಂಗಾಗಿ ಸಿಕ್ಕಿ ಮಾತಾಡ್ಸಿದ್ದು ಖುಷಿ ಆಯಿತು ಸರ್, ಥ್ಯಾಂಕ್ಸ್ ನಿಮಗೆ. ಸೊ ಮಸಾಲ ಚಾಯ್ ಮೀಡಿಯಾ ಅವರ ಆಫೀಸ್ ಹತ್ರ ಬಂದಾಯಿತು. ಕಂಟೆಂಟ್ ಈಸ್ ಕಂಟೆಂಟ್, ಅಲ್ಲಿ ನಿಮ್ಮ ಆಫೀಸು ಅಲ್ವಾ? ಸೊ ರಂಗನಾಥ್ ಪ್ರೋ, ನೀವು ಆಲ್ರೆಡಿ ನೋಡಿರ್ತೀರಾ, ಬಂದು ಸಿಕ್ಕಲಿಲ್ಲ ಅಂದರೆ ಅದೇ ರೈಡ್ ಹರಿಯಲಿದ್ನಲ್ಲ ಅದು ಆಗ್ತಿರ್ಲಿಲ್ಲ ಸಿಗಲಿಕ್ಕೆ. ಓಕೆ ಸೂಪರ್. ಓ, ಬೆರಳು ಹತ್ತಿದ್ರೆ ಮಾತ್ರ ಓಪನ್ನಾ? ಸೂಪರ್ ಮತ್ತೆ. ಸೊ ನೋಡಿ, ಇದೆ ಇವ್ರ ಆಫೀಸು. ಓ, ಇದೇನಾ ಬ್ರೋ? ಪೋಮಿ ಟು ಸೂಪರ್. ಓ ಹೋ 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 ಹೋ, ಹಾಂ ಇಲ್ಲ ಸಿಗಾಕಳ್ಳಿಲ್ಲ, ಬಂದುಬಿಟ್ವಿ. ದೊಡ್ಡದಾಗೆ ಐತೆ ಬ್ರೋ ಆಫೀಸು, ನಾನೆಲ್ಲ ಸ್ಮಾಲ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ಟು ಸಕ್ಕತ್ತಾಗಿದೆ. ಹ್ಞೂ ನಮಸ್ಕಾರ. ಆ್ಯಕ್ಚುಲಿ ಬ್ಯಾಕ್ ಎಂಡಲ್ಲಿ ಯಾರೂ ಗೊತ್ತಾಯ್ತಾ ಇಲ್ಲ, ನೀವು ಗೊತ್ತಾಯ್ತೈತೆ ಅವ್ರಿಗೆ ಗೊತ್ತು ಇಲ್ಲ. ಅವರು ಆ್ಯಕ್ಚುಲಿ ತುಂಬ ಕಂಟೆಂಟ್ ಎಕ್ತಾರೆ ಅವರು ಚೆನ್ನಾಗಿ. ಅಲ್ಲಲ್ಲ, ಕಂಟೆಂಟ್ ಹುಡುಕೋದಿದೆ ಗೊತ್ತಾ, ಅದು ಆ್ಯಕ್ಚುಲಿ ರಿಯಲ್ ಇದು ಮಜಾ, ಚೆನ್ನಾಗಿ ಹುಡುಕ್ತಾರೆ ಅವರು. ಹ್ಞೂ ಬ್ರೋ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಆ್ಯಕ್ಚುಲಿ ಫೇಸ್ ಗೊತ್ತಿಲ್ಲ ನನಗೆ, ಬಟ್ ಮಸಾಲ ಚಾಯ್ ಮೀಡಿಯಾ ಆಫೀಸು ಅವೆಲ್ಲ ಗೊತ್ತು. ಅಷ್ಟೆಲ್ಲ ಫೇಮಸ್ ಇಲ್ಲ ಬ್ರೋ, ಒಂದು ಸುಮಾರಿಗೆ ಅಷ್ಟೇ.
ಸೊ ಓಕೆ ಬನ್ನಿ, ಏನೇನಾಗುತ್ತೆ ಒಂದಷ್ಟು ಮಾತಾಡೋಣ. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂತಂದರೆ, ಸ್ಟಾರ್ಟಿಂಗ್ ಬಂದಾಗ ಇದು ಮಾಮೂಲಿ ಇವರು ಮಸಾಲೆ ಚಾಯ್ ಮೀಡಿಯಾದ್ದು ಮಾತ್ರ ಆಫೀಸ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಇಲ್ಲಿ ಬಂದಮೇಲೆ ಒಂದು ಶಾಕ್ ಆಗಿತ್ತು. ಏನು ಅಂತಂದರೆ, ನೀವು ಆಲ್ರೆಡಿ ನಾನು ಮೋಟೋವ್ಲಾಗ್ ವ್ಯೂವಲ್ಲೇ ನೋಡಿದೆ, ಆಲ್ರೆಡಿ ಅರ್ಧ ನಾನು ಫುಲ್ಲು ಆಶ್ಚರ್ಯ ಆಗಿಬಿಟ್ಟಿದ್ದೆ. ಏನು ಅಂತಂದರೆ, ವೆಡ್ಡಿಂಗ್ ಫೋಟೋಗ್ರಫಿ ಸಹಿತ ಮಾಡ್ತಾರೆ. ಸೊ ಬನ್ನಿ, ಇದರದ್ದು ಫುಲ್ಲು ಡೀಟೇಲ್ಸ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದು ಆಫೀಸ್ ಎಂಟ್ರಿ, ಓಕೆನಾ? ಇಲ್ಲಿ ಆಫೀಸ್ ಎಂಟ್ರಿ ಬರ್ತಾ ಇದ್ದಂಗೆ ಇಲ್ಲೊಂದು ಕ್ಯಾಬಿನ್ ಸಿಗುತ್ತೆ, ಅದಾದಮೇಲೆ ನೋಡಿ ಇದೆ ರಿಸೆಪ್ಷನ್ನು. ಬ್ರೋ ನಮಸ್ಕಾರ, ನಿಮ್ಮ ಹೆಸರು? ವಿಜಯ್ ಅಂತ. ವಿಜಯ್ ಅಂತ, ಸೂಪರ್, ಥ್ಯಾಂಕ್ ಯು. ನೋಡಿ ಇದೇ ಲೋಗೋ, ಫೋ ಮೀಟೋ ಅಂತ, ಓಕೆನಾ? ಸೊ ಇದು ಕ್ಯಾಬಿನ್ನು, ಮಾಮೂಲಿ ಡಿಸ್ಕಷನ್ಗೆ ಏನಾದ್ರು ಬಂತು ಅಂತಂದರೆ ಈ ಕ್ಯಾಬಿನ್ನ ಅವರು ಉಪಯೋಗಿಸ್ತಾರೆ. ಸೊ ಇದು ನೋಡ್ತು ಅಂತಂದರೆ ಆಫೀಸು, ನಮ್ಮ ರಂಗನಾಥ್ ಬ್ರೋ ಇಲ್ಲೇ ಇದ್ದಾರೆ. ನಮಸ್ಕಾರ, ಮಸಾಲ ಚಾಯ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಹಾಗೂ ಫೊಮಿಟೋಗೆ ಸುಸ್ವಾಗತ. ಸ್ವಾಗತ ಅನ್ಕೊಂಡೆ ಅಂದರೆ, ಮಾಮೂಲಿ ಮಸಾಲ ಚಾಯ್ ಮೀಡಿಯಾದೇ ಒಂದು ಆಫೀಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ, ಬಟ್ ಇಲ್ಲಿ ಬಂದು ನೋಡ್ತು ಅಂದರೆ ಅದು ಅಷ್ಟು ಸ್ಟಾಫ್ಸ್ ಇದ್ದರು. ಈಗ ಆ್ಯಕ್ಚುಲಿ ಸ್ಟಾಫ್ಸ್ ಇಲ್ಲ. ಯಾಕೆ ಅಂತಂದರೆ, ಯಾಕೆ ಅಂತಂದರೆ ಟೈಮ್ ಆಲ್ರೆಡಿ ಎಷ್ಟು, 8 ಗಂಟೆ ಆಗಿದೆಯಾ? 9 ಗಂಟೆ, 8 ಮುಕ್ಕಾಲು ಆಗಿದೆ. ಆ್ಯಕ್ಚುಲಿ ಇವತ್ತೇನು ಅಂತಂದರೆ, ಮಾಮೂಲಿ ಟ್ರೈಲರ್ ಇವೆಂಟ್ಗೆ ಹೋಗಿದ್ವಲ್ಲ, ಅದನ್ನು ಎಡಿಟ್ ಮಾಡೋಕ್ಕೆ ಅಂಥೇಳಿ ಬ್ರೋ ಮತ್ತು ಟೀಮು ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಹಂಗಾಗಿ ಎಲ್ಲರನ್ನೂ ಹಂಗೆ ಒಂದು ಸಣ್ಣ ಪರಿಚಯ ಮಾಡಿಕೊಂಡು ಏನೇನಿದೆ ಇಲ್ಲಿ ವಿಷಯಗಳು ಅಂತ. ಸೊ ನಿಮ್ಮ ಪರಿಚಯನ ನೀವೇ ಮಾಡಿ ಬ್ರೋ. ನಮಸ್ಕಾರ, ನಾನು ರಂಗನಾಥ್. ಮಸಾಲ ಚಾಯ್ ಮೀಡಿಯಾದಲ್ಲಿ ನೋಡಿರ್ಬೋದು ಸ್ವಲ್ಪ ಜನ. ಅದಕ್ಕೂ ಮುಂಚೆ, ಮಸಾಲ ಚಾಯ್ ಶುರುವಾಗೋಕ್ಕೂ ಮುಂಚೆ, ನಾವು 3 ಜನ ಸೇರಿ ಒಂದು ಪೊಮಿಟೋ ಅಂತೇಳಿ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವಿ. ಸೊ ಹಂಗೆ ಎಕ್ಸ್ಪ್ಲೇನ್ ಮಾಡಿಬಿಡಿ. ಸೊ ಯಾರ್ಯಾರು ನೀವು? ಗೊತ್ತು, ವಿನಯ್ನು ನೋಡಿರ್ತಾರೆ. ಓಕೆ, ಶಿವು ಅಂತ. ಸೊ ಆಲ್ಮೋಸ್ಟ್ ಮಸಾಲ ಚಾಯ್ ಮೀಡಿಯಾದಲ್ಲಿ ಬರೋಂತ ಮೂರು ಪ್ರತಿಗಳು ನೀವು, ಅಂದ್ರೆ ಪ್ರತಿಭೆಗಳು ನೀವು, ಕರೆಕ್ಟ್ ಅಲ್ವಾ? ಸೊ ಎಲ್ಲರೂ ಅಪಿಯರ್ ಆಗ್ತೀರಾ, ಸೊ ನೀವು ಬರ್ತೀರಾ, ಅಂದ್ರೆ ಒಬ್ಬೊಬ್ಬರು ಒಂದೊಂದರ ಕಂಟೆಂಟ್ ತೋರಿಸ್ತೀರಾ. ನೀವೊಂಥರ ಜಾಲಿ ಟೈಪು, ಅವ್ರೊಂಥರ ತುಂಬ ಭಾವನಾತ್ಮಕ, ನಾಟಿ ಅಲ್ಲ ಭಾವನಾತ್ಮಕ, ಇವರು ಆವು ಅಂದ್ರೆ ಧಾರ್ಮಿಕವಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ದು. ಅವರಾ? ಓಕೆ, ಜನಸೇವೆ ಜನಸೇವೆ ಜನಾರ್ದನ ಸೇವೆ ಅಂತ. ಓಕೆ, ಸೊ ಬ್ರೋ ಈಗ ನಾನು ಕೇಳಬೇಕಿದ್ದೇನು ಅಂತಂದರೆ, ಈ ಫೊಮಿಟೋ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಕೊಟ್ಬಿಡಿ. ನೋಡಿ ಇದೇ ಫೊಮಿಟೋ ಲೋಗೋ. ಸೊ ಈ ಲೋಗೋ ಹೇಗೆ ಹುಟ್ಟು, ಈ ಕಂಪ್ನಿ ಹೇಗೆ ಶುರು ಮಾಡಿದ್ರು ಎಕ್ಸ್ಪ್ಲೇನ್ ಸಕಲಾಗಿ ಮಾಡ್ತಾರೆ. ಸೊ ಖಂಡಿತ ಇವಾಗ ಅಂದರೆ, ನಾನು ಮಸಾಲ ಚಾಯ್ ಮೀಡಿಯಾ ಆಫೀಸು ಅಂತ ಹೇಳಿ ಬಂದೆ. ಸೊ ಈಗ ನೀವು ನಮ್ಮ ಫೋಮಿಟೋ ಬಗ್ಗೆ ಒಂದಷ್ಟು ಇಂಟ್ರಡಕ್ಷನ್ ಕೊಡಿ, ಮತ್ತು ಏನು ಸರ್ವಿಸ್ ಕೊಡ್ತೀರಾ ಅಂತಲೂ ಹೇಳಿದ್ರು ನಮಗೆ. ಓಕೆ ಓಕೆ, ಆ್ಯಕ್ಚುಲಿ ಈ ಕ್ವಶನ್ನ ನಾವು ತುಂಬ ನಮ್ಮ ಫಾಲೋವರ್ಸ್ಗಳು ಕೇಳಿರ್ತಾರೆ. ನಿಷ್ಟೊಂದು ಟ್ರಿಪ್ ಮಾಡ್ತಿರ್ತೀರಾ, ಅಲ್ಲಿ ಇಲ್ಲಿ ಹೋಗ್ತಿರ್ತೀರಾ, ಹೇಗೆ ಸಂಪಾದನೆ ಮಾಡಿ, ನಿಮ್ಮ ಅಪ್ಪ ಅಮ್ಮ ಮಾಡಿರೋದ, ಹೀಗೆಲ್ಲ ಕೇಳಿರ್ತಾರೆ. ಅದಕ್ಕೆ ಉತ್ತರ ಅಂದರೆ, ನಮ್ಮದು ಫೊಮಿಟೋ ಅಂತ ಏನಿದೆ, ಇದೊಂದು ವೆಡ್ಡಿಂಗ್ ಫೋಟೋಗ್ರಫಿ ಬ್ರ್ಯಾಂಡ್. ಒಂದು 4-5 ವರ್ಷದಿಂದ ನಾವು ಮಾರ್ಕೆಟಲ್ಲಿ ಇದ್ದೀವಿ. ವಿವಾಹ ಸಮಾರಂಭಗಳಿಗೆ ಅಂದರೆ ಯಾವುದೇ ಮದುವೆ ಫಂಕ್ಷನ್ಸ್ ಆದ್ರೂ ಅದಕ್ಕೆ ಫಂಕ್ಷನ್ಸ್ ಅಂತಾನೆ ಅಲ್ಲ, ಈಗ ಯಾವುದೇ ಒಂದು ಸಮಾರಂಭಕ್ಕೆ ಇರ್ಬೋದು, ಬರ್ಡೇಸ್, ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್ಸ್, ಲೈಫ್ ಸ್ಟೈಲ್ ಫೋಟೋಗ್ರಫಿ ಅಂತ ಮಾಡ್ತೀವಿ. ಮೆಟರ್ನಿಟಿ, ಪ್ರೀ ವೆಡ್ಡಿಂಗ್ ಶೂಟ್, ನ್ಯೂ ಬಾರ್ನ್, ಟಾಡ್ಲರ್ ಶೂಟ್, ಎಲ್ಲಾ ಸಮಾರಂಭಕ್ಕೂ ಆಲ್ಮೋಸ್ಟ್ ಒಂದು 20-25 ತರ ಸರ್ವಿಸಸ್ಗಳಿದೆ ನಮ್ಮ ಹತ್ರ. ಎಲ್ಲಾ ಸಮಾರಂಭಗಳಿಗೂ ಮಾಡುವಂತ ಒಂದು 20-25 ಜನ ಇರುವಂತ ಒಂದು ಟೀಮ್ ಇದೆ. ಓಕೆ, ಅಂದ್ರೆ ಇವಾಗ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಅಥವಾ ನೀವು ಎಲ್ಲಿವರೆಗೂ ನಿಮ್ಮ ಸರ್ವಿಸ್ ನೀವು ಕೊಡ್ಬೋದು? ಎಲ್ಲ ಕಡೆ, ಈಗ ಆಲ್ರೆಡಿ ನಾವು ತುಂಬಾ ಕಡೆ ಸರ್ವಿಸಸ್ ಕೊಡ್ತಿದ್ದೀವಿ. ಇಂಡಿಯಾದಲ್ಲೇ ಡೆಲ್ಲಿ ಇರ್ಬೋದು, ಹೈದರಾಬಾದ್, ಮುಂಬೈ, ಇಲ್ಲೆಲ್ಲಾನು ಇವೆಂಟ್ ಗಳನ್ನ ಮಾಡಿದ್ದೀವಿ. ನಮ್ಮ ಕ್ಲೈಂಟ್ಸ್ ಗಳು ಅಲ್ಲೆಲ್ಲಾನು ಇದ್ದಾರೆ, ಮತ್ತೆ ಫಾರಿನ್ ಇಂದಾನು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಂಡಿಯಾದಲ್ಲಿ ಬಂದು ಮದುವೆ ಆಗಿರೋದಂತ ಆಗ್ಬೇಕಂತ, ಅವ್ರು ಫಾರಿನ್ ಇಂದ ನಮ್ಮನ್ನ ಸರ್ಚ್ ಮಾಡಿ ಅಲ್ಲಿಂದಾನೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಸರ್ವಿಸ್ ತಗೊಂಡಿರೋರು ಇದ್ದಾರೆ. ಹಾಗಾದ್ರೆ ನಿಮ್ಗೆ ಇವಾಗ ನಾವು ಆಲ್ ಓವರ್ ಕರ್ನಾಟಕ ನಾವು ಎಲ್ಲಿದ್ರು ಬರ್ತೀವಿ ಅಂತಂದ್ರೂ ಸಾಧ್ಯತೆ ಇದೆಯಾ? ತುಮಕೂರು, ಚಾಮರಾಜನಗರ, ಮೈಸೂರು, ಎಲ್ಲ ಒಂದು ವೆಡ್ಡಿಂಗ್ ನಡೀತಾ ಇದೆ, ಅಲ್ಲಿಗೆ ನಿಮ್ಗೆ ಫೋನ್ ಮಾಡಿದ್ರೆ ನೀವು ಸರ್ವಿಸ್ ಅಲ್ಲಿ ಕೊಡ್ತೀರಾ? ಸಾಧ್ಯತೆ ಇದೆಯಾ? ಎಲ್ಲಾ ಕಡೆನೂ ಹೋಗಿದೆ. ಓಕೆ, ಇದು ಬ್ರಾಂಚ್ ಆಫೀಸ್ ಎಲ್ಲಿದೆ ಅದೊಂದು ಅಡ್ರೆಸ್? ಈಗ ನಾವಿರೋದು ವಿಜಯನಗರದಲ್ಲಿ, ಬೆಂಗಳೂರಿನಲ್ಲಿರೋ ವಿಜಯನಗರದಲ್ಲಿ ನಮ್ದು ಹೆಡ್ ಆಫೀಸ್ ಇರೋದು. ಆಲ್ಮೋಸ್ಟ್ ಒಂದು 25 ಜನ ಟೀಮ್ ಮೆಂಬರ್ಸ್ ಇದೀವಿ. ಓಕೆ, ಸೂಪರ್, ನಡೀತಾ ಇದೆ. ಓಕೆ, ಒಂದ್ಸಲ ಕಾಂಟ್ಯಾಕ್ಟ್ ನಂಬರ್ ಹೇಳ್ತು ಅಂತಂದ್ರೆ, ನಮ್ಮ ವ್ಯೂವರ್ಸ್ ಯಾರಿದಾರೋ, ನಮ್ಮ KK ಫ್ಯಾಮಿಲಿ ಅವ್ರು ಯಾರಾದ್ರೂ ಒಂದು ಒಳ್ಳೆ ಫೋಟೋಗ್ರಫಿ ಬೇಕು ಅಂತಂದ್ರೆ, ಆಮೇಲೆ ನಿಮ್ದು ಆಲ್ರೆಡಿ ವಿಡಿಯೋಗ್ರಾಫಿ ಮಾಡಿರೋದು, ಫೋಟೋಗ್ರಫೀಸ್ ಮಾಡಿರೋದು, ಯಾವ್ದಾದ್ರು ಲಿಂಕ್ಸ್ ಇದ್ರೆ, ಇಂಥ ಚಾನಲ್ ಅಲ್ಲಿ ಇದ್ರೆ ಅದೊಂದ್ಸಲ ಹೇಳಿ, ಅದನ್ನ ನೋಡಿ ಆ ಕ್ವಾಲಿಟಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇನಾದ್ರು ನಮ್ಮ ಒಂದು ಸೇವೆ ನಿಮ್ಮ ಒಂದು ಸಮಾರಂಭಗಳಿಗೆ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. www.fomito.com ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಅದಲ್ಲದೆ ಫೋನ್ ನಂಬರ್ ಬೇಕು ಅಂದ್ರೆ 9696202002 00005
ಸೊ ಅದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಹಾಗೆ ನಮ್ದು ಫೇಸ್ಬುಕ್ ಪೇಜ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು, ಫೊಮಿಟೋ ಅಂತಾನೆ ಇದೆ, PHOMETO. ಫೊಮಿಟೋ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾರೆ. ಆಕ್ಚುಲಿ ಅದು ಎರಡು ಪದಗಳ ಕಾಂಬಿನೇಷನ್ ಆಗಿದೆ, ಫೋಟೋ ಅಂಡ್ ಮೀ ಅಂತ. ಮೀ ಬಂದು ಮಧ್ಯದಲ್ಲಿ ಕೂತ್ಕೊಂಡಿದೆ ಅಲ್ಲಿ, ಫೋಟೋ ಮಧ್ಯದಲ್ಲಿ ಮೀ. ಸೂಪರ್. ಅದು ಅದು ಹಿಂದೆ. ಓಕೆ, ಸೊ ಇಷ್ಟಿದೆ ಫೊಮಿಟೋ ಬಗ್ಗೆ. ನೋಡಿ, ಇಂಟ್ರೆಸ್ಟ್ ಇರೋರಿತ್ತು ಅಂತಂದ್ರೆ ಇವ್ರದ್ದು ಜಲಕ್ನ ನೋಡಿ ಅದಾದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ವಿನಯ್ ಬ್ರೋ, ಈಗ ಸೊ ಆಫೀಸ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ. ಏನು ಅಂತಂದರೆ, ಈಗ ಮೂರು ಥರ ಚೇಂಬರ್ ಥರ ಮಾಡಿದಿರಲ್ಲ, ಸೊ ಅದು ರಿಸೆಪ್ಷನ್ನು ನಂಗೆ ಅದಂತೂ ಗೊತ್ತಾಯಿತು. ಇಲ್ಲಿಂದ ಬಂತು ಅಂತಂದರೆ ಇದು ಇಲ್ಲಿ ಏನು ವರ್ಕ್ ನಡೆಯುತ್ತೆ, ಅಲ್ಲೇನು ವರ್ಕ್ ನಡೆಯುತ್ತೆ? ನಮ್ಮದು ಆ್ಯಕ್ಚುಲಿ ಕ್ಲೈಂಟ್ಸ್ ಯಾರೇ ಬಂದರು ಫಸ್ಟ್ ನಮ್ಮ ಆಫೀಸ್ಗೆ, ಓಕೆ, ಮೀಟಿಂಗ್ ರೂಮ್ ಇದೆ. ಸೊ ಮೀಟಿಂಗ್ ರೂಮ್ ಬಂದರೆ ಅವ್ರಿಗೆ ನಮ್ಗೆ ಡೆಮೋ ಇರುತ್ತೆ, ಆಲ್ಬಮ್ಸ್ ಎಲ್ಲ. ಓಕೆ, ಈ ರೀತಿ ನಮ್ಮದು ವರ್ಕಿಂಗ್ ಎಲ್ಲ ಇದೆ ನೋಡಿ. ಓಕೆ ಓಕೆ, ಫೋಟೋಗ್ರಫಿ ಇದೆ, ನಮ್ದು ಈ ಸ್ಟೈಲ್ ಇರುತ್ತೆ. ಓ, ಇಲ್ಲಿ ಬಂದು ನೋಡಿ ಫಸ್ಟ್ ಕ್ಲೈಂಟ್ಗೆ ಯಾವ ರೀತಿ ಅವ್ರದ್ದು ಏನು ಇವೆಂಟ್ ಇರುತ್ತೆ, ಎಲ್ಲ ಆಗ್ತಿದೆ, ಯಾವ ಥರ ಲೊಕೇಶನ್ ಡೀಟೇಲ್ಸ್, ವೆಡ್ಡಿಂಗ್ ಸ್ಟೈಲ್ಸ್, ಈ ರೀತಿ ಅವ್ರದ್ದನ್ನೆಲ್ಲ ಮಾತಾಡಿ ನಮ್ದು ಟಿವಿ ಇರುತ್ತೆ, ಇಲ್ಲೆಲ್ಲ ವಿಡಿಯೋ ಎಲ್ಲ ನಾವು ಡಿಸ್ಪ್ಲೇ ಮಾಡ್ತೀವಿ ಅವ್ರಿಗೆ. ಓ, ಅವ್ರಿಗೆ ಬಂದಾಗ ಇಲ್ಲಿ ಸ್ಯಾಂಪಲ್ಸ್ ಎಲ್ಲ ತೋರಿಸ್ತೀರಾ? ಹೌದು. ಸೊ ಅದಾದ್ಮೇಲೆ ಅವ್ರದ್ದು ಓಕೆ ಫೈನಲ್ ಎಲ್ಲ ಆದ್ಮೇಲೆ, ಓಕೆ, ಲೈಕ್ ನಮ್ದು ಶೂ ಹ್ಯಾಂಡಲ್ ಮಾಡ್ತಿರೋದು CRM ಟೀಮ್ ಅಂದ್ರೆ ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಸೂಪರ್. ಓಕೆ, ಇಲ್ಲಿ ಅಂದ್ರೆ ಸ್ಟಾಫ್ ಈಗ ಇಲ್ಲ, ಹೊರಟಿದ್ದಾರೆ. ಅದೇ ಅದೇ, ನಾನು ಆಲ್ರೆಡಿ ಆಗಲ್ಲ ಆಗಿದೆ ನಮ್ಮ ಟೀಮ್ ಇಲ್ಲ ಆಗುತ್ತೆ. ಓಕೆ, ಅದಾದ್ಮೇಲೆ ನೀವು ಈ ಕಡೆ ಬಂದ್ರೆ ನೆಕ್ಸ್ಟ್ ಲೈನ್ಗೆ ನಮ್ಮ ಹೊಸ ಚಾಯ್ ಡಿಜಿಟಲ್ ಮಾರ್ಕೆಟಿಂಗ್ ಅವರೇ ಮಾಡ್ತಾರೆ. ಮಾಮೂಲಿ ನಮ್ಮ ಸುಮ್ನೆ ಒಂದ್ ಪ್ಲೇ ಮಾಡಿ ಸಾಕು, ಕಾಪಿರೈಟ್ ಆಗ್ಬಿಡ್ತದೆ. ಈ ಕಂಪ್ಲೀಟ್ ಟೀಮ್ ಬಂದು ವಿಡಿಯೋ ಎಡಿಟಿಂಗ್. ಓಕೆ, ಇದು ಫುಲ್ ಎಡಿಟಿಂಗ್ ಸೆಕ್ಷನ್. ಹಾಯ್ ಬ್ರೋಸ್. ಹಾಯ್ ಹಾಯ್ ಹಾಯ್. ಓಕೆ, ಸೂಪರ್. ಇಲ್ಲಿ ಆಕ್ಚುಲಿ ನಮ್ದು ಆಲ್ಬಮ್ ಡಿಸೈನಿಂಗ್ ಇರ್ಬೋದು, ಫೋಟೋ ಸಾಫ್ಟ್ ಕಾಪೀಸ್ ರಿಲೇಟೆಡ್ ಇರ್ಬೋದು. ಓಕೆ, ಈ ಒಂದು ಟೀಮ್ ಅಲ್ಲಿ ಕಂಪ್ಲೀಟ್ ಇದು ಫೋಟೋಗೆ ಸಂಬಂಧಪಟ್ಟಂಗೆ, ಅದು ವಿಡಿಯೋಗೆ ಸಂಬಂಧಪಟ್ಟಂಗೆ ಈ ಟೀಮ್ ಅಲ್ಲಿ ಇರುತ್ತೆ. ನನ್ನ ಕಾರ್ನರ್ ಪ್ಲೇಸ್ ಬಂದು ನಂದು ಅಲ್ಲಿರುತ್ತೆ. ಓಕೆ, ಇಲ್ಲಿ ಫೋಟೋ ಸ್ಟುಡಿಯೋ. ಓಕೆ, ಇಂಡೋರ್ ಅಲ್ಲಿ ಫೋಟೋ ಶೂಟ್ ಏನಾಗಬೇಕು ಅಂತ ಏನಾದ್ರು ಇದ್ರೆ ಅದನ್ನು ಮಾಡಿಸ್ತಾರೆ. ಓಕೆ ಓಕೆ, ಅಂದ್ರೆ ಮೇಕಪ್ ಎಲ್ಲ ಮಾಡ್ಕೊಂಡು ಬಂತು ಅಂತಂದ್ರೆ ಇಲ್ಲೇನೆ ಫೋಟೋ ಶೂಟ್ ಮಾಡ್ತಾರ? ಓಕೆ ಓಕೆ, ಸೂಪರ್. ಈಗೆಲ್ಲ ಸ್ವಲ್ಪ ಔಟ್ಡೋರ್ ಕೇಳೋದ್ರಿಂದ ಹೊರಗಡೆ ನಾ ಮಾಡ್ತೀವಿ. ಈಗ ಆಲ್ಮೋಸ್ಟ್ ಎಲ್ಲ ಔಟ್ಡೋರೇ ಕೇಳೋದು ಆಲ್ಮೋಸ್ಟ್. ಹೌದು, ಹಂಗಾಗಿ ಅವ್ರ ಲೊಕೇಶನ್ ಬೇಸ್ ತಕ್ಕನಾಗಿ ಶೂಟ್ ಮಾಡಿ. ಓಕೆ, ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ನಿಮ್ಮ ಆಫೀಸ್ ಬಗ್ಗೆ ಹೇಳಿದ್ದಕ್ಕೆ. ಇರಲಿ, ಅದಕ್ಕೇನು ಚ ಇಂಥವೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ನಮಗೆಲ್ಲ ಇನ್ಸ್ಪಿರೇಷನು. ಸೊ ಫ್ಯೂಚರಲ್ಲಿ ನಾವು ಈ ಥರ ಏನಾದ್ರು ಮಾಡ್ಬೋದು, ಅಟ್ಲೀಸ್ಟು ಇಷ್ಟು ದೊಡ್ಡದಕ್ಕಾಗಲಿಲ್ಲ ಅಂದ್ರೆ ಒಂದು ಚಿಕ್ಕದಾಗ್ಲಾದ್ರೂ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಕ್ತು ನನಗೆ. ನೀವು ಇದೇ ರೀತಿ ಈಗ ನಮ್ಮ ಟೀಮ್ ಮೆಂಬರ್ಸ್ ಏನಿದ್ದಾರೆ, ಓಕೆ, ಈಗ ನಮ್ಮ ಕಿರಣ್ ಅವರ ಒಂದು ಟೀಮು ಸಹ 5-15 ಜನ ಈ ತರ ಮುಂದೆ ದಿನಗಳಲ್ಲಿ ಆಗಲಿ ಅಂತ ನಾವು ಸೊ ಮಚ್. ಇವಾಗ ಕಟ್ಟ ಕಡೆಯದಾಗಿ ನಾವು ಅಧ್ಯಾಯದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಯಾರು ಅಂದ್ರೆ ನಮ್ಮ ರಂಗನಾಥ್ ಬ್ರೋ, ಮಸಾಲ್ ಚಾಯ್ ಮೀಡಿಯಾದ ಬೆನ್ನೆಲುಬು ಅಂತಾನೆ ಹೇಳ್ಬೋದು ಇವರನ್ನ. ಕ್ರಿಯೇಟರ್ ಏನು ಒಟ್ಟಲ್ಲಿ, ನನಗೆ ಮಸಾಲ ಚಾಯ್ ಮೀಡಿಯಾ ಅಂತಂದ್ರೆ ಫಸ್ಟ್ ನನ್ನ ತಲೆಗೆ ಬರೋದು ರಂಗನಾಥ್ ಬ್ರೋನೇ. ಯಾಕಂದ್ರೆ ನನ್ನ ಮಸಾಲ ಚಾಯ್ ಮೀಡಿಯಾ ನೋಡಿದ ತಕ್ಷಣನೇ ಫಸ್ಟ್ ವಿಡಿಯೋ ನೋಡಿದ್ದು ನಿಮ್ಮನ್ನೇ. ಸೊ ಹಂಗಾಗಿ ಅದು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಈಗ ಮಸಾಲ ಚಾಯ್ ಮೀಡಿಯಾದು ಬ್ರೋ, ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಕಂಟೆಂಟ್ ಎಲ್ಲ ಎಡಿಟ್ ಮಾಡ್ತೀನಲ್ಲ, ಕಂಟೆಂಟ್ ಹೋಗ್ತೀನಿ ಯಾವುದೋ ಒಂದು ಊರಿಗೆ ಹೋಗ್ತೀನಿ, ಅಲ್ಲಿ ವಿಡಿಯೋನೆಲ್ಲ ಹೆಕ್ಕಿ ಒಂದೊಂದಾಗಿ ತಗೊಂಡು ಅದನ್ನು ಒಂದು ವಾರ ಕೂತ್ಕೊಂಡು ಎಡಿಟ್ ಮಾಡ್ತೀನಿ. ಆ ಒಂದು ವಾರ ಎಡಿಟ್ ಮಾಡಿದ್ದು ಒಂದು ತಿಂಗಳು ಫುಲ್ಲು ನಾನು ಲೈವ್ ಮಾಡ್ತೀನಿ. ಸೊ ನೀವು ಯಾವ ಥರ ಮಾಡ್ತೀರಿ? ಯಾಕಂದ್ರೆ ನೀವು ತುಂಬ ಆ್ಯಕ್ಟಿವ್ ಇದೆ ಪೇಜು, ಸೊ ಅವತ್ತಾವತ್ತಿಂದ ಅಲ್ಲಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀರ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಗ್ಲಿಮ್ಸಮ್. ಸೊ ನಮ್ದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಒಬ್ಬರೇ ವರ್ಕ್ ಮಾಡ್ತಿಲ್ಲ. ಸೊ ನಮ್ಮಲ್ಲಿ ಒಂದು 4-5 ಜನ ಟೀಮ್ ಇದೆ. ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ನಾವು ಶೂಟ್ ಮಾಡಿಕೊಟ್ರು ಎಡಿಟಿಂಗ್ ಮಾಡಿ ಅಂದರೆ ಔಟ್ಪುಟ್ ರೆಡಿ ಆಗಿಬಿಡುತ್ತೆ. ಕೆಲವೊಂದು ವಿಡಿಯೋಗಳನ್ನ ಆ್ಯಕ್ಚುಲಿ ಈಗ ಟ್ರಾವೆಲ್ ವಿಡಿಯೋಸ್ ನಾವು ತುಂಬಾ ಟೈಮ್ ತಗೋತೀವಿ, ಯಾಕಂದ್ರೆ ಕೆಲವೊಂದು ನಾವೇ ಎಡಿಟ್ ಮಾಡಬೇಕಾಗಿರೋ ವಿಡಿಯೋಸ್ ಎಲ್ಲ ತುಂಬಾ ಡಿಲೇ ಆಗುತ್ತೆ. ಈಗ ಏನಾದರೂ ಈವೆಂಟ್ ಬೇಸ್ಡ್ ಇತ್ತು ಅಥವಾ ಇವತ್ತೇ ಹಾಕಬೇಕು ಅನ್ನೋದನ್ನ ಮಾತ್ರ ಇಮಿಡಿಯೇಟ್ ಚೇಂಜ್ ಮಾಡ್ತೀರಾ? ಹೌದು. ಓಕೆ ಓಕೆ, ಒಟ್ಟಿನಲ್ಲಿ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ರೆ ಆ ಕಂಟೆಂಟು ಟೈಮ್ ತಗೊಳುತ್ತೆ. ಬಟ್ ಯಾರೋ ಒಂದು ಕಮೆಂಟ್ ಹಾಕಿದ್ರಲ್ಲ, ಏಯ್ ಮಸಾಲ ಚಾಯ್ ಮೀಡಿಯಾ ನೋಡಿ ಕಲ್ತ್ಕೊಳ್ಳೋ ಅಂತ ನನಗೆ ಬೈದಿದ್ರು. ಸೊ ಏನೋ ಗೊತ್ತಿಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವ್ರವ್ರಿಗೆ ಅವ್ರವ್ರದೇ ಆದ ಚಾಲೆಂಜಸ್ ಇರುತ್ತೆ. ಈಗ ನಾನು ಅದೇ ನಾನೇನು ಕಿರಣ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಟೀಮಾಗಿ 4-5 ಜನ
ಆಪರೇಟ್ ಮಾಡುವಾಗೇನೆ ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಒಂದೊಂದ್ಸಲ ಯಾವ ವಿಡಿಯೋಸ್ ಹಾಕೋದು ಗೊತ್ತಾಗಲ್ಲ, ಕರೆಕ್ಟ್ ಟೈಮ್ ಆಗಿ ಒಂದು ಸೀಕ್ವೆನ್ಸ್ ಮುಗಿಸೋದ್ ಗೊತ್ತಾಗಲ್ಲ. ಅದರಲ್ಲೂ ಇವರು ಬೈಕರ್ ಆಗಿ ವಿಡಿಯೋ ಶೂಟ್ ಮಾಡಿ ಅವರೇ ಎಡಿಟ್ ಮಾಡಿ ಅವರೇ ಪಬ್ಲಿಷ್ ಎಲ್ಲ ಮಾಡೋದು ರಿಯಲಿ ಹ್ಯಾಟ್ಸ್ ಆಫ್. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ. ನಾವು ಕಾರಲ್ಲಿ ಓಡಾಡ್ಕೊಂಡೇನೆ ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ, ಬಟ್ ಬೈಕರ್ಸ್ ಮಾತ್ರ ಹ್ಯಾಟ್ಸ್ ಆಫ್. ಸೀರಿಯಸ್ಲಿ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ಬಟ್ ಡೆಫಿನೆಟ್ಲಿ ದೇ ರಿಯಲಿ ಡಿಸರ್ವ್. ನಿಜ ನಿಜ ನಿಜ, ಲಾಟ್ ಆಫ್ ಸಪೋರ್ಟ್ ಫ್ರಮ್ ಯು ಆಲ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಖುಷಿ ಆಯ್ತು ಆಫೀಸಿಗೆ ಬಂದು ಇಷ್ಟೆಲ್ಲ ಇಂಟ್ರೊಡಕ್ಷನ್. ಖುಷಿ ಆಯ್ತು ಆಕ್ಚುಲಿ, ತುಂಬಾ ದಿನದಿಂದ ನಿಮ್ಮ ನಮ್ಮ ಆಫೀಸಲ್ಲಿ ನೋಡ್ಬೇಕಂತ ವೇಟ್ ಮಾಡ್ತಿದ್ವಿ. ನಿಮಗೂ ಕೂಡ ಥ್ಯಾಂಕ್ ಯು ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ. ಇರಲಿ, ಏನೋ ಅಂದರೆ ಒಂದು ರಿಲೇಷನ್ಶಿಪ್ ಇರಬೇಕು. ಈಗ ಒಂದು ಕಂಟೆಂಟ್ ಕ್ರಿಯೇಟರ್ ಅಂತಂದರೆ ನಾಳೆ ನನಗೆ ಇವರಿಂದ ಒಂದು ಏನೋ ಒಂದು ಯೂಸ್ ಇರ್ಬೋದು, ಒಂದು ಸಹಾಯ. ಅಂದರೆ ನಿಮ್ಗೆ ಹೆಂಗೆ ಅಂತಂದರೆ ಇದನ್ನ ಸಹಾಯ ಅಂತ ಅನ್ಕೊಳ್ಳಕ್ಕಿಂತ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇದು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದಾಗ ಇನ್ನೊಂದು ಮಾತು ಹೇಳಲೇಬೇಕು. ಈ ಸೆಗ್ಮೆಂಟ್ ಅಥವಾ ಈ ಫೀಲ್ಡಲ್ಲಿ ಇರೋರು ಒಂದು ಒಬ್ರಿಗೆ ಸೀಕ್ರೆಟ್ ಗೊತ್ತಾದರೆ ಇನ್ನೊಬ್ರಿಗೆ ಬಿಟ್ಕೊಡಲ್ಲ. ಬಟ್ ಕಿರಣ್ ಅವರಲ್ಲಿ ಇನ್ನೊಂದು ಇಷ್ಟವಾಗಿದ್ದ ವಿಚಾರ ಏನಂದ್ರೆ, ಅವ್ರೇನಾದರೂ ಒಂದು ಹೊಸ ಟೆಕ್ನಿಕ್ ಅಥವಾ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಂದ್ರೆ ಟಕ್ಕಂದ ನನಗೆ ಫೋನ್ ಮಾಡ್ತಾರೆ. ಸೊ ಸಿಮಿಲರ್ಲಿ ನಾಲೆಡ್ಜ್ ಶೇರಿಂಗ್ ಆಗ್ತಾ ಇರುತ್ತೆ. ಸೊ ಆ ಥರ ಬಾಂಡಿಂಗ್ ಇದೆ ನಮ್ಮಿಬ್ರ ಮಧ್ಯೆ. ಆದರೆ ಅದು 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 ಇನ್ನೊಂದೇನು ಅಂತಂದರೆ, ಒಬ್ಬ ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಇದ್ದಂಗೆ ಆ ಭಾವನೆಗಳು ಕ್ಯಾಚ್ ಆಗುತ್ತೆ. ಯಾರು ಕ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಾನು ನೋಡ್ದಂಗೆ ಕ್ಯಾಚ್ ಆಗ್ಬಿಡ್ತೀನಿ. ನಾನು ಒಂದ್ಸಲ ಒಬ್ಬನ ಯಾರನ್ನಾರೋ ಅಣ್ಣ ಅನ್ನಿಸ್ತಾ ಅಂತ ನಾನು ಫಿಕ್ಸ್ ಮಾಡ್ತೀನಿ ಅಂತಂದರೆ, ಈವನ್ ರಂಗನಾಥ್ ಬ್ರೋ ಕೂಡ ಅಷ್ಟೇ, ನನಗೊಂದು ಅಣ್ಣನ ಸ್ಥಾನದಲ್ಲೇ ಇದ್ದಾರೆ. ಗೈಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಸಹಿತ ಇದನ್ನೇ ಹೇಳಿದ್ದು ಒಬ್ರಿಗೊಬ್ಬರು. ಯಾಕೆಂದರೆ ಇದು ಹೆಂಗಿದ್ದೇವೆ ಅಂತಂದರೆ, ನಾವು ಬೆಳೆಯೋ ಹಂತದಲ್ಲಿ ಒಬ್ರಿಗೊಬ್ಬರು ಕೈ ಹಿಡ್ಕೊಂಡು ಮೇಲಕ್ಕೆ ಹೋದರೆ ಏನೋ ಒಂದು ಖಂಡಿತ ಅಚೀವ್ ಮಾಡ್ಬೋದು ಅನ್ನೋದು ಅಷ್ಟೇ ನಮಗೆ. ಸೊ ಇಷ್ಟು ಹೇಳ್ತಾ ಒಂದೇ ಒಂದು, ಯಾಕಂದರೆ ಕನ್ನಡ ಮಾರ್ಕೆಟ್ ಏನು ಸಾಮಾನ್ಯ ಅಲ್ಲ. ಅಲ್ವೇ ಅಲ್ಲ, ಕಂಟೆಂಟ್ ಕ್ರಿಯೇಷನ್ ಶುರು ಮಾಡುವಾಗ ಅದು ಆ ಮೈಂಡಲ್ಲಿ ಇತ್ತು, ಮಾರ್ಕೆಟ್ ಇದೆಯಾ ಹೆಂಗ್ ವರ್ಕ್ ಇಲ್ವಾ ಅಂತ. ಬಟ್ ಇವತ್ತು ಇವತ್ತು ನಮ್ಗೆ ಅರ್ಥ ಆಗಿದೆ ಏನು ಪೊಟೆನ್ಷಿಯಲ್ ಏನಿದೆ ಅಂತ. ಸೊ ಹಂಗಾಗಿ ಫೈನಲಿ ಒಂದು ಹೇಳಬೇಕು ಅಂತಂದರೆ, ನಮ್ಮ ಜನ ಬ್ರೋ, ನಮ್ಮ ವ್ಯೂವರ್ಸ್ ಏನಿದಾರೋ, ನಮ್ಗೆ ಅವ್ರು ಕೊಟ್ಟಂಥ ಸಪೋರ್ಟು. ಇವತ್ತು ಯಾವುದೋ ಒಂದು ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆಲ್ಲ ಇದೇ ಕಿರಿಕ್ಪಟ್ಟಿ ಫಿಲಮ್ನ ಎಷ್ಟು ನೋಡಿ ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ಅವಾಗೆಲ್ಲ ಅನ್ಕೊಂತ ಇದ್ದೆ ಇವ್ರನ್ನೆಲ್ಲ ಮೀಟ್ ಮಾಡೋದು ತುಂಬ ಕಷ್ಟನೇನೋ, ಸೆಲೆಬ್ರಿಟೀಸು ಸ್ಟಾರ್ಸು ಅಂತ. ಸೊ ಇವತ್ತು ನಮ್ಮನ್ನು ಕರೆದು ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಬನ್ನಿ, ನಿಮಗೂ ಒಂದು ಸ್ಥಾನ ಇಲ್ಲಿ ಕೊಡ್ತೀವಿ ಅನ್ನೋ ಒಂದು ಪವರ್ ಬಂದಿದೆ ಅಂತಂದರೆ, ಅದು ಕಿರಣ್ ಒಬ್ಬನಿಂದ ಸಾಧ್ಯ ಆಗಲಿಲ್ಲ. ರಂಗನಾಥ್ ಒಬ್ಬರನ್ನ ನೋಡಿ ಕರೆದಿಲ್ಲ ಅವರು, ನಮ್ಮ ಜೊತೆ ಇರೋ ನಿಮ್ಮಗಳನ್ನ ನೋಡಿ ನಮ್ಮನ್ನ ರೆಕಗ್ನೈಸ್ ಮಾಡಿ ಕರೆದಿರೋದು. ಸೊ ಇಷ್ಟೆಲ್ಲ ಬೆಳವಣಿಗೆಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗೆ ಕಾರಣ ಆದಂತ ನಿಮ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇಬ್ಬರು ಕೂಡ ಹೇಳ್ಕೊಂತೀವಿ. ಹೀಗೆ ಸಪೋರ್ಟ್ ಇರಲಿ ಕನ್ನಡ ಕ್ರಿಯೇಟರ್ಸ್ ಮೇಲೆ. ಯಾವುದೇ ಕನ್ನಡ ವಿಡಿಯೋ ನೋಡಿ ನೀವು, ಯಾವುದೇ ಕನ್ನಡ ಟ್ರಾವೆಲ್ ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡ್ತಾ ಅದರಿಂದ ಅದ್ರ ಹಿಂದೆ ತುಂಬಾ ಎಫರ್ಟ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಸಣ್ಣ ಸಪೋರ್ಟ್ ಅವ್ರಿಗೆ ತುಂಬಾನೇ ಕಂಟೆಂಟ್ ನೋಡಿ, ಕಂಟೆಂಟ್ ನೋಡಿ ಇಷ್ಟಪಡಿ, ಶೇರ್ ಮಾಡಿ, ಕಂಟೆಂಟ್ ನೋಡದೆ ಏನು ಮಾಡಬೇಡಿ. ಹೌದು, ಇಷ್ಟು ನಾನಂತೂ ಇದಂತೂ ಹೇಳ್ತೀನಿ, ಕಂಟೆಂಟ್ ನೋಡಿ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಷ್ಟು ಹೇಳ್ತಾ ಮಸಾಲ ಚಾಯ್ ಮೀಡಿಯಾ ರಂಗನಾಥ್ ಅವ್ರ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ.